ಇಸ್ ಬಾರ್ 400 ಪಾರ್ ಅಂತ ಹೇಳ್ತಾ 400 ಸೀಟನ್ನ ಗೆದ್ದುಬಿಡ್ತೀವಿ, ಗೆದ್ದು ಸಂವಿಧಾನ ಬದಲಾಯಿಸ್ಬಿಡ್ತೀವಿ ಅಂತ ಬೀಗ್ತಾ ಇದ್ದಂಥ ಬಿಜೆಪಿ ಪಕ್ಷಕ್ಕೆ ಭಾರತದ ಜನ ಸರಿಯಾದ ಪೆಟ್ಟನ್ನೇ ಕೊಟ್ಟಿದ್ದಾರೆ. ಎನ್ ಡಿ ಎ ಅಧಿಕಾರಕ್ಕೆ ಬರ್ತಾ ಇದೆ, ಒಪ್ಕೊಳ್ಳೋಣ, ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗ್ತಿದ್ದಾರೆ, ಆಯಿತು, ಓಕೆ. ಆದರೆ ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಏನು ಅಂತ ಹೇಳಿದ್ರೆ, 400 ಸೀಟುಗಳನ್ನ ಗೆದ್ದು ಬೀಗ್ತೀವಿ ಅಂತ ಹೇಳ್ತಾ ಇದ್ದಂಥ ಬಿಜೆಪಿಗೆ ರಬ್ ಕಿ ಬಾರ್ -63 ಅಂದ್ರೆ, ಹಿಂದೆ ಏನು ಅವರು 303 ಸೀಟುಗಳನ್ನ ಗೆದ್ದಿದ್ರು, ಅದರಲ್ಲಿ 63 ಸೀಟುಗಳಲ್ಲಿ ಗೆದ್ದ ಕ್ಷೇತ್ರಗಳಲ್ಲಿಯೂ ಸೋಲಿಸಿ 240 ಸಂಖ್ಯೆಗೆ ತಂದು ನಿಲ್ಲಿಸಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಬಿಜೆಪಿಯ ಹವಾ, ಮೋದಿಯ ಅಲೆ ಇವೆರಡೂ ಕೂಡ ಕಡಿಮೆ ಆಗಿದೆ. ಇವ್ರಿಗೇನಿದ್ರು ಈಗ ಎನ್ ಡಿ ಎ ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು ಮಿತ್ರ ಪಕ್ಷಗಳಿಂದ ಅನ್ನುವಂಥ ಸ್ಪಷ್ಟವಾದ ಚಿತ್ರಣ, ಸಂದೇಶ ಜನರ ಎದುರಿಗೆ ಈಗಾಗಲೇ ಇದೆ. ನೋಡಿ, ಈ ಭಾರತ ದೇಶದಲ್ಲಿ ದ್ವೇಷ ರಾಜಕಾರಣ ಅನ್ನುವಂಥದ್ದಕ್ಕೆ ಹೆಚ್ಚು ಸ್ಪೇಸ್ ಇಲ್ಲ, ಮತ್ತೆ ಆ ದ್ವೇಷ ರಾಜಕಾರಣ ಗೆಲ್ಲೋದು ಇಲ್ಲ ಅನ್ನುವಂಥದ್ದು ಈ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಈಗ 63 ಕ್ಷೇತ್ರಗಳಲ್ಲಿ ಸೋತಿದ್ದಾರೆ, 63 ಸಂಖ್ಯೆಯಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಕಳ್ಕೊಂಡು ಡೌನ್ ಸ್ಟ್ರೀಮ್ ಆಗಿದೆ. ಮುಂದೆ ಅಂದ್ರೆ 2029 ಚುನಾವಣೆಯಲ್ಲಿ ಈ 63 ಡಬಲ್ ಅಲ್ಲ ತ್ರಿಬಲ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ವಿರೋಧ ಪಕ್ಷ ಅಷ್ಟು ಸದೃಢವಾಗಿದೆ, ಸಬಲವಾಗಿದೆ, ಮತ್ತು ರಾಹುಲ್ ಗಾಂಧಿ ಜನರ ಮನಸ್ಸಿಗೆ ಪ್ರೀತಿಯ ರಾಜಕಾರಣವನ್ನ ತೆಗೆದುಕೊಂಡು ಹೋಗೋದ್ರಲ್ಲಿ ಒಂದಷ್ಟರ ಮಟ್ಟಿಗೆ ಸಫಲರಾಗಿದ್ದಾರೆ. ಇನ್ನು 5 ವರ್ಷಗಳ ಕಾಲ ಅದೇ ಕೆಲಸವನ್ನ ಮಾಡ್ತಾ ದ್ವೇಷ ರಾಜಕಾರಣವನ್ನ ಓಡಿಸೋಣ, ಪ್ರೀತಿ ರಾಜಕಾರಣವನ್ನ ಕಟ್ಟೋಣ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಖಂಡಿತವಾಗ್ಲೂ ಕೊಡಲಿದ್ದಾರೆ. ಈ ಬಿಜೆಪಿಯಲ್ಲೂ ಒಂದಷ್ಟು ಜನ ಇದ್ರು, ಅವ್ರಿಗೆ ದ್ವೇಷ ಹಂಚೋದೇ ಕೆಲಸ. ನಾವು ಹುಟ್ಟಿರೋದೇ ಸಂವಿಧಾನ ಬದಲಾಯಿಸೋದಕ್ಕೆ, ನಾವು ಹುಟ್ಟಿರೋದೇ ಜನರನ್ನ ಜಾತಿ ಧರ್ಮದ ಹೆಸರಲ್ಲಿ ಕಿತ್ತಾಡ್ಸೋಕೆ ಅನ್ನೋದು ಅವರ ಟೈಟಲ್ಲು, ಸ್ಲೋಗನ್ನು. ಅದರಲ್ಲಿ ಮುಖ್ಯವಾಗಿ ಸೋಲನ್ನ ಕಂಡು ನಿಮ್ಮ ದ್ವೇಷಕ್ಕೆ ನಾವು ಯಾವುದೇ ಕಾರಣಕ್ಕೂ ಮಣೆ ಹಾಕಲ್ಲ ಅಂತ ತಮಿಳ್ನಾಡಿನ ಜನ ಅಣ್ಣಾಮಲೈಗೆ ಬುದ್ಧಿ ಕಲ್ಸಿದ್ರು. ಇನ್ನು ಅಮೇಥಿ, ಉತ್ತರ ಪ್ರದೇಶದ ಅಮೇಥಿಯಿಂದ ರಾಹುಲ್ ಗಾಂಧಿಯವರನ್ನ ಸೋಲಿಸಿ ತಾನೇ ದೊಡ್ಡ ಲೀಡರು ಅಂತ ಬೀಗ್ತಾ ಇದ್ದಂಥ ಸ್ಮೃತಿ ಇರಾನಿ, ತಾನೂ ಕೂಡ ಒಬ್ಬ ಹೆಣ್ಣುಮಗಳಾಗಿ ಸಚಿವರಾಗಿದ್ದೂ ಕೂಡ ನಮ್ಮ ವ್ರೆಸ್ಲರ್ಸ್ಗಳು, ಹೆಣ್ಣುಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಂಥ ಜಾಗ ಕಡೆ ಹೋಗೋದಾಗ್ಲಿ ತಿರುಗಿಯೂ ನೋಡ್ತಾ ಇದ್ದಂಥ ಸ್ಮೃತಿ ಇರಾನಿಗೆ ಹೆಣ್ಣುಮಕ್ಕಳು ವಿರೋಧಿಗಳಮ್ಮ, ನೀನು ನಿನ್ನ ವೋಟ್ ಹಾಕಲ್ಲ ಅಂತ ಹೇಳಿ ಖುದ್ದು ಯುಪಿಯ ಜನ ಮನೆಗೆ ಕಳಿಸಿದ್ದಾರೆ. ಇನ್ನೊಬ್ರು, ಇವರ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಮಾಧವಿ ಲತಾ ಮಸೀದಿಗೆ ಬಾಣ ಬಿಡೋದನ್ನ ಎರಡೆರಡು ಕಡೆ, ಮೂರ್ ಕಡೆ ಕೇಳಿದ ಕಡೆ ಎಲ್ಲ ಕಂಡು ಕಂಡಲ್ಲಿ ಬಾಣ ಬಿಡ್ತಾ ಇದ್ರು. ತಾಯಿ, ನೀನು ಬಾಣ ನಿನ್ನ ಹತ್ರನೇ ಇಟ್ಕೋ, ನಾವು ಪ್ರೀತಿನ ಕೊಡೋರು, ಡೆವಲಪ್ಮೆಂಟ್ ಅನ್ನ ಮಾಡೋರು, ಹೈದರಾಬಾದ್ ಅನ್ನ ಇಷ್ಟು ಚೆನ್ನಾಗಿ ಮಾಡಿದಂತ ಓವೈಸಿ ಅವ್ರಿಗೆ ಓಟ್ ಹಾಕ್ತೀವಿ ಅಂತ ಹೇಳಿ ಮಾಧವೀರ್ ಅವರನ್ನ ಕೂಡ ಮನೆಗೆ ಕಳಿಸಿದ್ದಾರೆ. ಇಲ್ಲ ಅಂತಿದ್ರೆ ಲೋಕಸಭೆಯಲ್ಲಿ ಇನ್ಯಾವ್ಯಾವ ತರದನ್ನ ನಾವು ನೋಡ್ಬೇಕಾಗಿತ್ತು. ಇನ್ನೊಬ್ರು ನವನೀತ್ ರಾಣಾ, ನಮ್ಮ ದರ್ಶನ್ ಒಟ್ಟಿಗೆ ಸಿನಿಮಾದಲ್ಲೆಲ್ಲ ಆಕ್ಟ್ ಮಾಡಿದ್ರು. ನವನೀತ್ ರಾಣಾರವರು ಯಾರು ಜೈ ಶ್ರೀರಾಮ್ ಹೇಳೋದಿಲ್ವೋ ಅವರೆಲ್ಲ ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಭಾಷಣ ಬಿಗಿತಾ ಇದ್ರು. ಇಂಥವ್ರನ್ನು ಕೂಡ ಪಾಕಿಸ್ತಾನಕ್ಕೆಲ್ಲ, ತಾಯಿ ನಿನ್ನ ಮನೆಗೆ ಹೋಗು, ನಾವು ಜೈ ಶ್ರೀರಾಮ್ ಹೇಳಕ್ಕೂ ನಮಗೆ ಬರುತ್ತೆ, ಜೈ ಶಿವ ಅಂತ ಹೇಳಕ್ಕೂ ಬರುತ್ತೆ, ಅಲ್ಲಾಹು ಅಕ್ಬರ್ ಅಂತ ನಮ್ಗೆ ಹೇಳಕ್ ಬರುತ್ತೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಅಮರಾವತಿಯ ಜನ ನವನೀತ್ ರಾಣಾ ಅವ್ರಿಗೆ ಕೊಟ್ಟಿದ್ದಾರೆ. ಮಕ್ಕಳು ಮಾಡೋದು ಅಪ್ಪಂದ್ರಿಗೆ, ಅಪ್ಪಂದ್ರು ಮಾಡೋದು ಮಕ್ಕಳಿಗೆ, ಸಿಕ್ಕಾಪಟ್ಟೆ ಇವಾಗ ರಿವರ್ಸ್ ಗೇರ್ ಹೊಡಿತಾ ಇದೆ. ಅಜಯ್ ಕುಮಾರ್ ಮಿಶ್ರಾ ಲಖೀಂಪುರ್ ಕೆರೆಯಿಂದ ಕಂಟೆಸ್ಟ್ ಮಾಡಿದ್ರು. ಇವರ ಮಗ, ಈ ನಮ್ಮ ರೈತರು ಪ್ರತಿಭಟನೆ ಮಾಡ್ತಾ ಇರಬೇಕಾದ್ರೆ ರೈತರ ಮೇಲೆ ಕಾರ್ ಹರಿಸಿ ರೈತರು ಸೇರಿಸಿದ ಹಾಗೆ ನಮ್ಮ ಪತ್ರಕರ್ತ ಮಿತ್ರರು ಕೂಡ ಆತನ ಒಂದು ದುಷ್ಕೃತ್ಯದಿಂದ ಸಾವಿಗೀಡಾಗಿದ್ರು. ಅಂತಹ ಒಬ್ಬ ದುರಹಂಕಾರಿಯ ತಂದೆ ಅಜಯ್ ಕುಮಾರ್ ಮಿಶ್ರಾ ಕೂಡ ಲಖೀಂಪುರ್ ಖೇರಿಯಲ್ಲಿ ಸೋಲನ್ನ ಅನುಭವಿಸಿದ್ದಾರೆ. ರೈತರು ನಿಚ್ಚಳವಾದ ಸಂದೇಶವನ್ನು ಕೊಟ್ಟಿದ್ದಾರೆ, ನೀನು ಯಾವ ಊರ್ ರೈತರ ಮೇಲಾದ್ರೂ ಹಚ್ಚಪ್ಪ, ರೈತರು ರೈತರೇ, ನಮ್ದಿಡೀ ರೈತರ ಸಮುದಾಯ ದೇಶದ ಯಾವ ಮೂಲೆಯಲ್ಲಿ, ಪ್ರಪಂಚದ ಯಾವ ಮೂಲೆಯಲ್ಲಿ ಇದ್ರು ಕೂಡ ನಾವು ಒಂದೇನೆ, ನಮಗೆ ವಿರೋಧ ಆಗಿರೋ ನೀನು ಗೆಲ್ಲಬಾರ್ದು ಅಂತ ಹೇಳಿ ಆತನ ಕೂಡ ಸೋಲಿಸಿ ಮನೆ ಕಳಿಸಿದ್ದಾರೆ. ಇನ್ನು ಅಕ್ಕ ಜ್ಯೋತಿ ಮಿರ್ಧಾರ್ ಅವರು, ಜ್ಯೋತಿ ಮಿರ್ಧಾ ಏನ್ ಹೇಳಿದ್ರು, ನಾವು 400 ಬಂದ್ಬಿಟ್ರೆ ನಾವೇನ್ ಮಾಡ್ತೀವಿ, ಸಂವಿಧಾನ ಬದಲಾಯಿಸ್ಬಿಡ್ತೀವಿ, ಸಂವಿಧಾನ ಬದಲಾಯಿಸೋದಕ್ಕೆ ನಮಗೆ 400 ಸೀಟ್ ಬೇಕು, ಹಾಗಾಗಿ ಇಸ್ ಬಾರ್ 400 ಪಾರ್ 400 ನೀವು ಗೆಲ್ಲಿಸ್ಲೇಬೇಕು ಅಂತ ಜನರ ಹತ್ರ ಒಬ್ಬ ರಿಕ್ವೆಸ್ಟ್ ಮಾಡಿದ್ರು. ಸಂವಿಧಾನ ಬದಲಾಯಿಸ್ತೀಯ ಅಕ್ಕ, ನಾವು ನಿನ್ನೇ ಬದಲಾಯಿಸ್ತೀವಿ ಅಂತ ಹೇಳಿ ಜ್ಯೋತಿ ಮಿರ್ಧಾರನ್ನ ಕೂಡ ಸೋಲಿಸಿದ್ದಾರೆ. ಇನ್ನು ಈ ಬ್ರಿಜ್ ಭೂಷಣ್ ಅವರ ಮಗ ಮಾಡಿರೋ ಒಂದು ಹಲ್ಕಟ್ ಕೆಲಸ, ಅವನ ಮಗನ ಜನ ಗೆಲ್ಸಿದ್ದಾರೆ ನೋಡ್ಲಿಲ್ವಾ, ಇಲ್ಲಿ ಪ್ರಜ್ವಲ್ಗೂ 1,00,000 ಓಟ್ ಕೊಟ್ಟಿದ್ದಾರೆ ಅಂತ. ಆಮೇಲೆ ಕಂಗನ ರನಾವತ್ತು, ಅವಳಗೆ ಹಿಮಾಚಲ್ ಪ್ರದೇಶದಲ್ಲಿ ಸೋತಿದ್ರೂ ಕೂಡ, ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಿದ್ರು ಕೂಡ ಏರ್ಪೋರ್ಟಲ್ಲಿ ನಮ್ಮಕ್ಕ ಕೌರು ಚೆನ್ನಾಗಿ ಕೊಟ್ಟವಳೆ. ಇನ್ ತೇಜಸ್ವಿ ಸೂರ್ಯ, ನಮ್ಮ ಕರ್ನಾಟಕದಲ್ಲಿ ನಾನು ಹುಟ್ಟಿರೋದು ಬರೀ
ದ್ವೇಷ ಹರಡಕ್ಕೆ, ದೋಸೆ ತಿನ್ನಕ್ಕೆ, ಮತ್ತು ಆಗಾಗ ಎಕ್ಸಿಟ್ ಡೋರನ್ನು ಮಿಸ್ ಮಾಡಿ ಮಾಡಿ ತೆಗೆದು ಒಂದು ಹೊಸ ಆತಂಕನ ಸೃಷ್ಟಿ ಮಾಡೋಕ್ಕೆ ಅನ್ನುವಂಥವರು. ಇವರು ಮೂರು ಜನ ಸೋಲ್ಬೇಕಾಗಿತ್ತು, ಆದರೆ ಗೆದ್ದಿದ್ದಾರೆ. ಇಂಥ ಖತರ್ನಾಕ್ಗಳು ಇನ್ನೊಂದಷ್ಟು ಜನ ಇದ್ರು, ಅಂಥವ್ರನ್ನೆಲ್ಲ ಸೋಲಿಸಿ ಮನೆ ಕಳಿಸ್ಬೇಕಾಗಿತ್ತು. ಈ ಸರಿ ಅಲ್ಲದೆ ಹೋದರೂ ಮುಂದಿನ ಸರಿ ಜನ ಕಂಪ್ಲೀಟಾಗಿ ಬುದ್ಧಿ ಕಲಿತು ಅಂಥವ್ರನ್ನೆಲ್ಲ ಮನೆ ಕಳಿಸೇ ಕಳಿಸ್ತಾರೆ. ಒಂದಂತೂ ನಿಜ, ಈ ಬಾರಿಯ 2024 ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರದೇ ಇದ್ದರೂ ಕೂಡ ಒಂದು ಸಣ್ಣ ಭಯವನ್ನು ಮತ್ತು ಪ್ರೀತಿಯ ರಾಜಕಾರಣ ಮಾತ್ರ ಗೆಲ್ಲುತ್ತೆ ಅನ್ನುವಂಥ ಸಂದೇಶವನ್ನು, ಯಾವ ಅಲೆಗಳು, ಮೋದಿ ಪ್ರಭಾವ, ನಿಮ್ಮ ಕೋಮುವಾದಿ ಶಕ್ತಿಗಳು, ರೈತ ವಿರೋಧಿ ನಿಲುವುಗಳು, ಇವು ನಿಮಗೆ ಕೈ ಹಿಡಿಯೋದಿಲ್ಲ ಅನ್ನುವಂಥ ಸಂದೇಶವನ್ನಂತೂ ನಿಚ್ಚಳವಾಗಿ ಕೊಟ್ಟಿದ್ದಾರೆ. ನಿಚ್ಚಳವಾಗಿ ಈ ಲೋಕಸಭಾ ಚುನಾವಣೆಯಿಂದ ಇಡೀ ದೇಶಕ್ಕೆ ಸಿಕ್ಕಿದೆ. ಕಾಯ್ತಾ ಇರೋಣ, 2029 ಖಂಡಿತ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ, ದ್ವೇಷ ರಾಜಕಾರಣ ಸೋಲುತ್ತೆ, ಪ್ರೀತಿಯ ರಾಜಕಾರಣ ಜಯಭೇರಿಯನ್ನ ಬಾರಿಸುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.